ನನ್ನ ಎಲ್ಲ ಮೆಚ್ಚಿನ ತಮ್ಮೆಲ್ಲರಿಗೂ ನಮಸ್ಕಾರ. ಈ ಮೊಹರಂನ ಹಿನ್ನೆಲೆ ಏನು? ನಂತರ ಮೊಹರಂದೊಳಗೆ ಪಂದ್ಯಗಳನ್ನು ಕೂರಿಸ್ತೇವಲ್ಲ, ಅದರ ಕಥೆ ಏನು, ಚರಿತ್ರೆ ಏನು, ಇತಿಹಾಸ ಏನು ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸದಾ ನಿಮ್ಮೊಂದಿಗೆ SSY. ಮೊಹರಂ ಹಬ್ಬ ಇದೊಂದು ಭಾವೈಕ್ಯತೆಯನ್ನು ಸಾರುವಂತಹ ಹಬ್ಬವಾಗಿ ರೂಪುಗೊಂಡದ. ಅದು ಸಂತಸದ ವಿಚಾರ. ಆ ಜಾತಿ ಈ ಜಾತಿ ಅನ್ನದೇ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಎಲ್ಲರೂ ಒಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಶೋಕಾಚರಣೆಯನ್ನು ಮಾಡ್ತಾರೆ. ಮನೆಯೊಳಗೆ ಜಾತಿ ಧರ್ಮ ಇರ್ಬೋದು, ಆದರೆ ಮೊಹರಂ ಬಂತು ಅಂತಂದ್ರೆ ಎಲ್ಲರೂ ಅವರು ಇವರು ಅನ್ನದೇ ಎಲ್ಲರೂ ಒಂದಾಗಿಬಿಡ್ತಾರೆ. ಅದೇ ಈ ಮೊಹರಂ ಹಬ್ಬದ ವಿಶೇಷತೆ. ಈ ಮೊಹರಂ ಹಬ್ಬ ಎದಕ್ಕಾಗಿ ಶುರುವಾಯಿತು, ಎದಕ್ಕಾಗಿ ಶುರುವಾಗಿರ್ಬೋದು? ಮೊಹರಂ ಒಳಗೆ 10 ದಿವಸ ಈ ಶರಣರ ಪಂಜಾಗಳು ಇಡುವುದಕ್ಕೆ ಕಾರಣ ಏನು? ಅದರ ಹಿಂದಿನ ಕಥೆಯನ್ನು ನಾವು ಹುಡುಕ್ತಾ ಹೋದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಕಾಲಘಟ್ಟಕ್ಕೆ ಹೋಗಬೇಕಾಗತ್ತೆ. ನಾವು ಪ್ರವಾದಿ ಮೊಹಮ್ಮದ್ ಪೈಗಂಬರವರು ಬಹಳಷ್ಟು ದೊಡ್ಡವರು, ಸತ್ಯನಿಷ್ಠರು, ನ್ಯಾಯಸಂದರು, ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸುವಂತಹ ಗುಣವನ್ನು ಉಳ್ಳವರು. ಅಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಸುಪುತ್ರಿ ಬಿಬಿ ಫಾತಿಮಾ ಅವರು. ಬಿಬಿ ಫಾತಿಮಾ ಅವರು ಕೂಡ ಅಷ್ಟೇ ಸೌಮ್ಯ ಸ್ವಭಾವದವರು, ಗುಣವಂತೆ, ಭಕ್ತಿವಂತೆ, ಶಿವನ ಮೇಲೆ ಅಪಾರವಾದ ಭಕ್ತಿಯನ್ನು ಬೆಳೆಸಿಕೊಂಡು ನಡೆದವರು. ಅವರ ಜೀವನದೊಳಗೂ ಎಷ್ಟೋ ಏಳು ಬೀಳುಗಳಾಗ್ತವ. ಬಿಬಿ ಫಾತಿಮಾ ಅವರಿಗೆ ತಕ್ಕಂತಹ ವರನನ್ನು ಹುಡುಕ್ತಾರ ಪ್ರವಾದಿ ಮೊಹಮ್ಮದ್ ಪೈಗಂಬರವರು. ಶೌರ್ಯ ಧೈರ್ಯವನ್ನು ತುಂಬಿಕೊಂಡಿರುವಂತಹ ಸಜ್ಜನ ಸದಾಚಾರಿಯಾಗಿರುವಂತಹ ಹಜರತ್ ಮೌಲಾ ಅಲಿಯವರು ಕಣ್ಣಿಗೆ ಬೀಳ್ತಾರೆ. ಹಜರತ್ ಮೌಲಾ ಅಲಿಯವರಿಗೂ ಬಿಬಿ ಫಾತಿಮಾ ಅವರಿಗೂ ಲಗ್ನವಾಗುತ್ತೆ. ಬಡತನ ಅಂತೂ ಕಿತ್ತು ತಿನ್ನುವ ಬಡತನ ಅವರಿಗೆ. ಹಜರತ್ ಮೌಲಾ ಅಲಿ, ಬಿಬಿ ಫಾತಿಮಾ ಇವರ ಪುಣ್ಯಗರ್ಭದಿಂದ ಜನಿಸಿ ಬಂದವರೇ ಹಸನ್ ಮತ್ತು ಹುಸೇನ್ ಅವರು. ಈ ಹಸೇನ್ ಹುಸೇನ್ ಅವರು ಅಣ್ಣ ತಮ್ಮಂದಿರು. ಮೌಲಾ ಅಲಿಯವರು ಧೀರರಾಗಿದ್ದರು, ಶೂರರಾಗಿದ್ದರು, ಅಷ್ಟೇ ಜ್ಞಾನವಂತರು ಆಗಿದ್ದರು ಕೂಡ. ಜಿಬ್ರಾಯಿಲರು ಹೇಳೋ ಹಂಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾವು ಅಲೈ ವಸಲ್ಲಂ ಸುಜ್ಞಾನದ ಪಟ್ಟಣ ಆದ್ರೆ ಅದರ ಮಹಾದ್ವಾರ ಯಾರು ಅಂತಂದ್ರೆ ಹಜರತ್ ಮೌಲಾ ಅಲಿಯವರು. ಮೌಲಾ ಅಲಿಯವರು ಸುಜ್ಞಾನದ ಮಹಾದ್ವಾರ ಅನ್ನಿಸ್ಕೊಂಡವರು. ಅವರಂತಹ ಪುಣ್ಯಗರ್ಭದೊಳಗೆ ಜನಿಸಿ ಬಂದವರು ಹಸೇನ್ ಹುಸೇನ್ ಅವರು ಕೂಡ ಅಷ್ಟೇ ತಂದೆ ತಾಯಿಗಳಂತೆ ಸಂಸ್ಕಾರವನ್ನು ಬೆಳೆಸಿಕೊಂಡೇ ಬೆಳೆದವರು. ಅವರು ಇವರು ಅನ್ನದೆ ಇವರೆಲ್ಲರೂ ನಮ್ಮವರು ಅನ್ನೋ ಭಾವದಿಂದ ಬೆಳೆದವರು. ಬಡವರು ಬಗ್ಗರು ದಮನಿತರಿಗೆ ಧ್ವನಿಯಾದವರು. ಹಜರತ್ ಇಮಾಮ್ ಹುಸೇನ್ ಅವರು ಬಾಹ್ಯವಾಗಿ ಕೂಡ ಆಂತರಿಕವಾಗಿ ಕೂಡ ಅವರ ತಾತನವರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರವರನ್ನೇ ಹೋಲ್ತಾ ಇದ್ರಂತೆ, ಅವರ ಗುಣಗಳನ್ನೇ ಹೋಲ್ತಾ ಇದ್ರಂತೆ. ಇಮಾಮ್ ಹುಸೇನ್ ಅವರು ಬಹಳಷ್ಟು ಶೂರರಾಗಿದ್ದರು. ಪ್ರತಿಯೊಂದು ಚರಿತ್ರೆಯೊಳಗೂ, ಇತಿಹಾಸದೊಳಗೂ, ಕಥೆಯೊಳಗೂ ಒಬ್ಬ ಖಳನಾಯಕ ಅಂತ ಇದ್ದೇ ಇರ್ತಾನೆ. ಈ ಇತಿಹಾಸದೊಳಗೆ ಖಳನಾಯಕ ಯಾರಪ್ಪ ಅಂತಂದ್ರೆ ಏಜಿದ್. ಈ ಏಜಿದ ಅವರ ತಂದೆಯವರಾದ ಮುವಾವಿಯ ಅವರೇ ಹೇಳೋ ಹಂಗೆ ದುಷ್ಟನಾಗಿದ್ದನಂತ. ನಂತರ ಇನ್ನೂ ಏನಪ್ಪ ಅಂತಂದ್ರೆ ಏಜಿದ ಬಹಳಷ್ಟು ಕೆಟ್ಟ ಮನುಷ್ಯ ಆಗಿದ್ದ. ಬಡ ಜನರನ್ನು ತುಳಿದು ಬದುಕುತ್ತಿದ್ದ, ಹೆಣ್ಣು ಮಕ್ಕಳ ಅತ್ಯಾಚಾರವನ್ನು ಗೈತಾ ಇದ್ದ. ಇದನ್ನೆಲ್ಲ ಸಹಿಸಿಕೊಂಡು ಸಹಿಸಿಕೊಂಡು ಕೂಪಾದ ಜನರು ಬೇಸತ್ತು ಹೋಗಿದ್ದರು. ತಿರುಗಿ ನಿಂತು ಧ್ವನಿ ಎತ್ತಬೇಕು ಅಂತಂದ್ರೆ ಧ್ವನಿ ಎತ್ತಕ್ಕಾಗ್ತಾ ಇರಲಿಲ್ಲ, ಯಾಕಂದ್ರೆ ಅವರು ಮೇಲೆ ಅಧಿಕಾರದೊಳಗಿದ್ದರು. ನಾನೇ ಖಲೀಫಾ ಅಂತೇಳಿ ಘೋಷಣೆ ಮಾಡಿಕೊಂಡು ಏಜಿದ ತಿರುಗಾಡ್ತಿದ್ದ. ಅವನ ಅಟ್ಟಹಾಸಕ್ಕೆ, ಅವನ ದಬ್ಬಾಳಿಕೆಗೆ ಬೇಸತ್ತ ಜನ, ನೊಂದ ಜನ ಹಜರತ್ ಇಮಾಮ್ ಹುಸೇನ್ ಅವರನ್ನು ಆಶ್ರಯವನ್ನು ಬೇಡಿ ಪತ್ರವನ್ನು ಬರೀತಾರೆ. ಹಜರತ್ ಇಮಾಮ್ ಹುಸೇನ್ ಅವರು ಕೂಪಾದ ಬುಡಕಟ್ಟು ಜನಾಂಗದ ಕಷ್ಟ ಕಾರ್ಪಣ್ಯವನ್ನು, ಅವರ ದುಃಖವನ್ನು, ನೋವನ್ನು ಕೇಳಿ ಹೆಂಗಾದರೂ ಮಾಡಿ ಆ ದುಷ್ಟರಿಂದ ಈ ಕೂಪಾದ ಬುಡಕಟ್ಟು ಜನಾಂಗವನ್ನು ಬಿಡಿಸಲೇಬೇಕು ಅಂತೇಳಿ ಪಣ ತೊಟ್ಟು 72 ಜನ ತಯಾರಾಗಿ ಮೆಕ್ಕಾ ಪಟ್ಟಣದಿಂದ ಕೂಪಾದ ನಗರದ ಕಡೆ ಹೋಗ್ತಾರೆ. ಕೂಪಾದ ನಗರದ ಕಡೆ ಹೋದಾಗ ಹಿಂದಿನ ದಿವಸ ಪತ್ರ ಬರೀತಾರ ಇಮಾಮ್ ಹುಸೇನ್ ಅವರು ಕೂಪಾದ ಜನರಿಗೆ. ಕೂಪಾದ ನಗರದೊಳಗೆ ದತ್ತ ಬ್ರಾಹ್ಮಣರು ಅಂತಿದ್ರು. ಈ ದತ್ತ ಬ್ರಾಹ್ಮಣರು ಇವತ್ತು ಹುಸೇನಿ ಬ್ರಾಹ್ಮಣರು ಅಂತ ಅನಿಸ್ಕೊಂಡಾರ. ಈ ದತ್ತ ಬ್ರಾಹ್ಮಣರು ಇಮಾಮ್ ಹುಸೇನ್ ಅವರಿಗೆ ಪತ್ರವನ್ನು ಬರೆದು ಕೂಪಾ ನಗರಕ್ಕೆ ಕರೆಸಿಕೊಳ್ತಾರ.
ಹಿಂದೆ ಇದೇ ಜನಾಂಗ, ಇದೇ ಕುಪಾದ ಜನ ಹಜರತ್ ಮೌಲಾ ಅಲಿಯವರನ್ನು ಕೂಡ ಕರೆಸಿ ವಂಚನೆ ಮಾಡಿರ್ತಾರೆ. ಅವರ ಕಷ್ಟವನ್ನು ಕೇಳಿ ಕುಪಾ ನಗರಕ್ಕೆ ಬರ್ತಾರೆ ಇಮಾಮ್ ಹುಸೇನ್ ಅವರು. ಕುಪಾದ ನಿವಾಸಿಗಳೇ, ನಾನು ಕುಪಾದ ಸಮೀಪನೇ ಇದ್ದೀನಿ, ದಯಮಾಡಿ ನಾನು ಬಂದೇನೆ ಅಂತೇಳಿ ನನ್ನನ್ನು ಸ್ವಾಗತವನ್ನು ಕೋರಲಿಕ್ಕೆ, ನನ್ನನ್ನು ಬರಮಾಡಿಕೊಳ್ಳಿಕ್ಕೆ ನೀವ್ಯಾರೂ ಹೊರಗೆ ಬರಬೇಡ್ರಿ ಮನೆ ಬಿಟ್ಟು. ಮೊದಲೇ ದುಷ್ಟ ಏಜಿದ ಕಳನಾಯಕ ಅದಾನ, ಏನಾದರೂ ತೊಂದರೆ ಆದೀತು ದಯಮಾಡಿ ಮನೆಯನ್ನು ಬಿಟ್ಟು ಹೊರಗೆ ಬರಬೇಡ್ರಿ ಅಂತೇಳಿ ಕುಪಾದ ಜನರಿಗೆ ಒಂದು ಪತ್ರವನ್ನು ಬರೀತಾರ್ರಿ ಇಮಾಮ್ ಹುಸೇನ್ ಅವರು. ಈ ಸುದ್ದಿ ಇಬ್ನು ಜಿಯಾದನಿಗೆ ತಿಳಿದು ಬರ್ತದೆ. ಇಬ್ನು ಜಿಯಾದ್ ಏನು ಮಾಡ್ತಾನ ಅಂತಂದ್ರೆ, ಕುಪಾದ ಜನರನ್ನು ಹಿಡಿದು ಆ ಮುಸಲ್ಮಾನರು ಎಲ್ಲಿ, ಆ ಮುಸಲ್ಮಾನರು ಎಲ್ಲಿ ಅಂತ ಹೇಳಿಲ್ಲ ಅಂದ್ರೆ ನಿಮ್ಮ ಪ್ರಾಣ ಹೊಕ್ಕವು ಅಂತೇಳಿ ಬೆದರಿಕೆಯನ್ನು ಹಾಕ್ತಾನೆ. ಅಲ್ಲೊಬ್ಬ ಬಂದು, ಹಜರತ್ ಇಮಾಮ್ ಹುಸೇನ್ ಅವರು ಎಲ್ಲಿದಾರಂತ ನಮಗೆ ಗೊತ್ತು, ಆದರೂ ನಾನು ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಅವರು ಬಡ ಜನರ ಧ್ವನಿಯಾಗ್ಯಾರ, ಕೆಳಗೆ ಬಿದ್ದವರನ್ನು ಮೇಲೆ ಎಬ್ಬಿಸ್ಲಿಕ್ಕೆ ಬಂದವರವರು, ನೊಂದವರ ಕಣ್ಣೀರನ್ನು ಒರೆಸಲಿಕ್ಕೆ ಬಂದವರವರು. ಅದಕ್ಕಾಗಿ ಅವರು ಎಲ್ಲಿದಾರ ಅಂತೇಳಿ ನಾನು ಹೇಳಂಗಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ತಾನೆ ಆ ಮನುಷ್ಯ. ಆವಾಗ ಆ ಮನುಷ್ಯನನ್ನು ಹಿಡಿದು ಇಬ್ನು ಜಿಯಾದ್ ಕಾರಾಗೃಹದೊಳಗಿಡ್ತಾನೆ. ಅವನಿಗೆ ಅನ್ನ ನೀರುಗಳನ್ನು ಕೊಡುವುದನ್ನು ನಿಲ್ಲಿಸಿಬಿಡ್ತಾನೆ. ಈ ಇಬ್ನು ಜಿಯಾದ್ ಈ ಏಜಿದ ಇವರ ಹಿಂದೆ ಯಾರದರ, ಈ ಏಜಿದನೇ ಹಿಂದೆ ಯಾರಿದ್ರು, ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಂಗೆ ವೈದಿಕರ ಕುತಂತ್ರ ಬಹಳಷ್ಟು ದೊಡ್ಡದು. ಈ ವೈದಿಕರು ನಮ್ಮಲ್ಲೇ ಇರುವ ಕೆಲವರನ್ನು ಬಳಸಿಕೊಂಡು ನಮ್ಮವರನ್ನೇ ಕೊಲ್ಲಿಸುವ ಪ್ರಯತ್ನವನ್ನು ಮಾಡ್ಯಾರ, ಕುತಂತ್ರಗಳನ್ನು ಮಾಡ್ಯಾರ. ಅದೇ ಈ ಕುಫಾ ನಗರದೊಳಗೂ ನಡೆದದ್ದು. ಚಿತ್ಪಾವನ ಬ್ರಾಹ್ಮಣರು ಕುಫಾದ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರ, ಅದು ಏಜಿದರನ್ನು ಬಿಟ್ಟು. ಏಜಿದ ಅನ್ನುವ ಈ ದುಷ್ಟರನ್ನು ಬಳಸಿಕೊಂಡು ಶರಣರನ್ನು ಕೊಲ್ಲಲಿಕ್ಕೆ ಮುಂದಾಗ್ತಾರೆ. ಕೊನೆಗೆ ಶರಣರನ್ನು ಕೊಂದು ಬಿಡ್ತಾರೆ. ನಂತರದೊಳಗೆ ಯುದ್ಧವನ್ನು ಸಾರಲಿಕ್ಕೆ ಏಜಿದ ಇಮಾಮ್ ಹುಸೈನ್ ಅವರ ಪಡೆಗೆ ಕರೆಯನ್ನು ನೀಡ್ತಾರೆ. ಇಮಾಮ್ ಹುಸೈನ್ ಅವರು ಯುದ್ಧಕ್ಕೆ ತಯಾರಾಗ್ತಾರೆ. ಇಮಾಮ್ ಹುಸೇನ್ ಅವರ ಕಡೆ ಇದ್ದದ್ದು ಬರೀ 72 ಜನ ಮಾತ್ರ. ಈ 72 ಜನರನ್ನು ಕೊಲ್ಲಲಿಕ್ಕೆ ಬಂದಂಥವರು 22,000 ಜನ. ಏಜಿದನ ಸೈನ್ಯ 22,000, ಹಜರತ್ ಇಮಾಮ್ ಹುಸೇನ್ ಅವರ ಸೈನ್ಯ 72 ಜನ ಮಾತ್ರ. ಕ್ರಮೇಣವಾಗಿ ಕರ್ಬಲಾ ಯುದ್ಧ ಶುರುವಾಗುತ್ತದೆ. 10 ದಿನಗಳ ಕಾಲ ಮೆಕ್ಕಾ ಪಟ್ಟಣದಿಂದ ಕುಫಾ ನಗರಕ್ಕೆ ಬಂದಂತಹ ಶರಣರಿಗೆ ಅನ್ನ ನೀರಿಲ್ಲ. ಅಲ್ಲೇ ಇದ್ದಂಥ ಜ್ವಾಳವನ್ನು ಕುಚ್ಚಿಸಿಕೊಂಡು ತಿಂತಾರ. ನದಿಗೆ ಏಜಿದನ ಸೈನ್ಯ ವಿಷವನ್ನು ಸಿಂಪಡಿಸ್ತದ. ಶರಣರು ನೀರು ಕುಡಿಬಾರ್ದು ಅಂತೇಳಿ ವಿಷವನ್ನು ಸಿಂಪಡಣೆ ಮಾಡ್ತದ. ಮೆಕ್ಕಾದಿಂದ ಬಂದಂಥ ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ನೀರಿಗಾಗಿ ಪರಿತಪಿಸ್ತಾರೆ. ಒಂದು ಹನಿ ಕೂಡ ಅವರಿಗೆ ನೀರು ಸಿಗುವುದಿಲ್ಲ. ನೀರು ತರಲಿಕ್ಕಾಗಿ ಹೋದವರನ್ನ ಖಡ್ಗದಿಂದ ರುಂಡವನ್ನು ಚೆಡ್ಡಾಡ್ತಾರ, ಅವರ ಕೈಕಾಲುಗಳನ್ನು ಕತ್ತರಿಸ್ತಾರ, ಶರಣರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾರ ಏಜಿದ ಸೈನ್ಯದವರು. ಅಸ್ಗರ್ ಅಲಿ ಸಣ್ಣ ಬಾಲಕ, ಬಾಣವನ್ನು ಬಿಟ್ಟರೆ ಏನಾಗಿರಬಾರ್ದು ಆ ಸಣ್ಣ ಬಾಲಕನ ಪರಿಸ್ಥಿತಿ. ಸಣ್ಣ ಮಕ್ಕಳು ಅಂತ ನೋಡಂಗಿಲ್ಲ, ಸಣ್ಣವರು ದೊಡ್ಡವರು ಎಲ್ಲರನ್ನೂ ಕೊಂದು ಹೋಗಿತ್ತಾರ. ಕೊನೆಗೆ ಬಹಳಷ್ಟು ಮಂದಿ ಉಳಿಯದೇ ಇಲ್ಲ. 72 ಜನರೊಳಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಆಗ್ತಾ ಬರ್ತಾರೆ, ಪ್ರಾಣವನ್ನು ತ್ಯಾಗ ಮಾಡ್ತಾ ಬರ್ತಾರೆ. ಹಸನ್ ಅಲಿಯವರು, ಇಮಾಮ್ ಹುಸೇನ್ ಅವರ ದೊಡ್ಡ ಮಗ, ಕಿರಿಯ ಮಗ, ಎಲ್ಲರೂ ಕ್ರಮೇಣವಾಗಿ ಎಲ್ಲರೂ ಸಾಯ್ತಾ ಬರ್ತಾರೆ. ಕಾಸಿಂ ಸಾಹೇಬರು, ಕೊನೆಗೆ ಇಮಾಮ್ ಹುಸೇನ್ ಅವರು, ಎಷ್ಟೇ ನೀರು ಕೊಡ್ರಿ, ಸ್ವಲ್ಪ ಒಂದು ಹನಿ ನೀರು ಕೊಡ್ರಿ ಅಂತ ಅಂದ್ರೂ ಕೂಡ ಯಾರೂ ಕೂಡ ನೀರನ್ನು ಕೊಡೋದಿಲ್ಲ. ನೀರು ಇಲ್ಲದೆ ಅವರನ್ನು ಚಿತ್ರ ಹಿಂಸೆ ಕೊಡ್ತಾರೆ, ನೀರು ಇಲ್ಲದೆ ಅವರ ಪ್ರಾಣಗಳನ್ನೇ ಕಳೆದುಕೊಂಡು ಬಿಡ್ತಾರೆ ಶರಣರು. ಕರ್ಬಲಾ ಮೈದಾನದೊಳಗೆ ಯುದ್ಧ ನಡೀತಿರ್ತದ, ನೀರಿಲ್ಲ, ವಿಶ್ರಾಂತಿಯನ್ನು ಕೊಟ್ಟು ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸದಾ ನಿಮ್ಮೊಂದಿಗೆ SSY.